ಹೋರಾಟ ಮಾಡ್ಕೊಂಡು ಬಂದರು. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದ್ದಾಗ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಕೇಸುಗಳನ್ನ ವಿಡ್ರಾ ಮಾಡ್ತಕ್ಕಂಥದ್ದು ಸರ್ಕಾರದಲ್ಲಿ ತೀರ್ಮಾನ ಆಗಿ ಆದೇಶ ಹೊರಗೆ ಬಂದು ಇವೆಲ್ಲ ಕೋರ್ಟಿಗೆ ಕೂಡ ಕೊಟ್ಟಾಗಿದೆ. ಅವಾಗ ಅವರು ಏನು ಹೇಳಿದರು, ಇಲ್ಲ ಅಂದ್ರೆ ವಿಡ್ರಾ ಮಾಡಿಬಿಟ್ಟೈತಿ, ಮತ್ತೆ ಇನ್ನೇನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ನಿನ್ನೆ ಒಂದು 18 ಜನ ರೈತರಿಗೆ, 13-18 ಜನ ರೈತರು ನವರ್ಗುಂದಲ್ಲಿ ಕೋರ್ಟ್ ಸಮನ್ಸ್ ಜಾರಿ ಆಗಿದೆ. ಅದಕ್ಕೆ ಒಂದು ಸಲ ವಿಡ್ರಾ ಆದಮೇಲೆ ಮತ್ತೆ ಹೆಂಗೆ ಕೋರ್ಟ್ ಸಮನ್ಸ್ ಜಾರಿ ಆದವು ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಯಾವುದೇ ಸರ್ಕಾರ ಇರಲಿ ಮತ್ತೆ ರೀ ಓಪನ್ ಮಾಡಬೇಡ್ರಿ. ಯಾಕಂದ್ರೆ ಈಗಾಗಲೇ ಒಂದು ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ಮಾಡಿ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿ ಆ ಕೇಸನ್ನು ವಿಡ್ರಾ ಮಾಡಿಸ್ತಕ್ಕಂಥ ತೀರ್ಮಾನವನ್ನು ಖುದ್ದು ನಾನೇ ಮಾಡಿಸಿದ್ದು. ಅದಕ್ಕಿಂತ ವ್ಯವಸ್ಥೆಯಲ್ಲಿ ಮತ್ತದು ಮರು ಈಗ ಸಮನ್ಸ್ ಬರ್ತಾವಂದ್ರೆ ಏನು ಉತ್ತರ ಹೇಳಬೇಕು? ಅದಕ್ಕೆ ಇವತ್ತಿನ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ, ನೀವು ಮಾದಾಯಿ ಕಳಸ ಬಂಡ್ರ ಬಗ್ಗೆ ಪಾದಯಾತ್ರೆ ಮಾಡಿದಂಥವ್ರು, ಹೋರಾಟ ಮಾಡಿದಂಥವ್ರು, ಆ ಕೇಸನ್ನು ಇವತ್ತಿಂದ ಇವತ್ತು ಅದು ಯಾಕೆ ಸಮನ್ಸ್ ಬಂದಿತಿ, ಏನು ಬಂದತ್ತೆ ಅಂತ ತಗೊಂಡು ಹೇಳಿ ನಿಮ್ಮ ಲಾ ಸೆಕ್ರೆಟರಿ ಅವ್ರಿಗೆ ಮಾತಾಡಿ ಇಮಿಡಿಯೇಟಾಗಿ ಅದನ್ನು ಏನು ಪೆಂಡಿಂಗ್ ಇತ್ತಂದರೆ ಅಥವಾ ಏನಾದರೂ ಟೆಕ್ನಿಕಲ್ ಇಶ್ಯೂ ಇತ್ತಂದರೆ ಅದು ಕ್ಲೋಸ್ ಮಾಡಿ ರೈತರ ಕೇಸನ್ನು ಸಂಪೂರ್ಣವಾಗಿ ಹಿಂದೆ ಏನು ವಿಡ್ರಾ ಮಾಡಿತ್ತು ಎಲ್ಲ ಕೇಸುಗಳನ್ನ ರೈತರ ಮೇಲೆ ಇರ್ತಕ್ಕಂಥ ರಾಜ್ಯದ ಬೇರೆ ಬೇರೆ ರೀತಿ ಹೋರಾಟ ಮಾಡಿದವರು ಸಹಿತ ನಮ್ಮ ಮಾದಾಯಿ ಹೋರಾಟಗಾರರ ಜೊತೆನೆ ವಿಡ್ರಾ ಆಗಿದೆ, ಆ ಕೇಸನ್ನು ವಿಡ್ರಾ ಮಾಡಬೇಕಂತ. ಆಮೇಲೆ ಪೊಲೀಸ್ ಅಧಿಕಾರಿಗಳು ಇವತ್ತು ಸಡನ್ ಆಗಿ ಮತ್ತೆ ಅದನ್ನು ರಿಓಪನ್ ಮಾಡೋಕೆ ಅವ್ರಿಗೆ ಅವಕಾಶ ಇರ್ತೈತೆ. ಅಂಥ ವ್ಯವಸ್ಥೆ ಏನಾದರೂ ಮಾಡಿದರೆ ಮತ್ತು ಅವ್ರ ವಿರುದ್ಧ ಕ್ರಮ ತಗೋಬೇಕಂತ ಒತ್ತಾಯ ಮಾಡ್ತಾರೆ. ನಾಳೆ ಹಿಯರಿಂಗ್ ಇದೆ ಅಲ್ಲ ಸರ್, ಅದು ನಾಳೆ ಹಿಯರಿಂಗ್ ಇದೆ. ಹಿಯರಿಂಗ್ ಅಟೆಂಡ್ ಮಾಡಿಸ್ತೀವಿ, ರೈತರಿಗೆ ಅನಿವಾರ್ಯ ಮಾಡ್ಬೇಕಲ್ಲ. ನ್ಯಾಯಾಲಯದಿಂದ ಬಂದ ನಂತರ ನಾವು ನ್ಯಾಯಾಲಯಕ್ಕೆ ಗೌರವ ಕೊಡ್ಬೇಕಾಗತ್ತೆ, ಅಟೆಂಡ್ ಆಗ್ಬೇಕಾಗತ್ತೆ. ಅದನ್ನು ಕೇಸನ್ನು ವಿಡ್ರಾ ಮಾಡ್ತಕ್ಕಂಥ ತೀರ್ಮಾನ ಈಗಾಗಲೇ ಆಗೈತೆ. ಒಂದ್ಸಲ ಒಂದು ಸರ್ಕಾರ ವಿಡ್ರಾ ಮಾಡಿದ ನಂತರ ಅಗೇನ್ ಬರಬಾರ್ದು, ಅದು ಯಾಕೆ ಬಂದದ್ದು ನನಗೂ ವಂಡರ್ ಆಗೈತೆ. ಅದಕ್ಕೆ ಟೋಟಲ್ 187 ಪ್ಲಸ್ 26, ಒಂದು 13, ಒಂದು 18, ಈ ರೀತಿಯಾಗಿ ಬೇರೆ ಬೇರೆ ಕೇಸ್ಗಳಿದ್ವು, ಇನ್ಕ್ಲೂಡಿಂಗ್ ಪೊಲೀಸರ ಮೇಲೆ ಏನು ಕೆಲವು ಕ್ರಮ ಆಗಿತ್ತು ಅದನ್ನು ಸಹಿತ ವಿಡ್ರಾ ಮಾಡಿದೆ. ಯಾಕಂದ್ರೆ ಆ ಹೊಡೆದಾಗ ಕೆಲವು ಮಂದಿ ಗಾಯ ಆಗಿತ್ತು, ಕೆಲವು ಮಂದಿ ಸಸ್ಪೆಂಡ್ ಮಾಡಿದ್ರು, ಕೆಲವು ಮಂದಿ ಡಿಸ್ಮಿಸ್ ಆಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.